ಮಹಾಗುರು ಬಸವೇಶ್ವರರು, ಅಸಂಖ್ಯಾತ ನಮ್ಮ ಹಿನ್ನೆಲೆ ಸಿದ್ಧಾಂತ ಶರಣರು ಕಾಯಕ ಸಿದ್ಧಾಂತವನ್ನು ಹೊಸದು ಕೊಟ್ಟರು. ಇದಕ್ಕೆ ಗುರುವಾದರು ಕಾಯಕದಿಂದಲೇ ಜೀವನ ಮುಕ್ತಿ ಅಂದರು. ಗುರು ಇದ್ದರೂ ಮಾಡಬೇಕು, ದೇವರೇ ತಾನಾಗಿದ್ದಂಥವು ಸ್ವಯಂ ದೇವರಾಗಿ ನಿಂತವರಿದ್ದರೂ ಕೂಡ ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು ಅನ್ನುವಂಥ ಒಂದು ಮಹತ್ವದ ಒಂದು ಸಂದೇಶವನ್ನು, ಕೊಡುಗೆಯನ್ನು ಈ ಲೋಕಕ್ಕೆ ಅವರು ಕೊಟ್ಟ. ಇವತ್ತಿನ ಗಮನ ಹರಿಸಿಲ್ಲ ಕಡೆ. ಅದಕ್ಕೆ ಮಹಾಗುರು ಬಸವಣ್ಣವರು ಈ ಲೋಕದಲ್ಲಿ ದುಡಿಯುವವರ್ಗದಲ್ಲಿ ಬೆಲೆ ಇಲ್ಲ, ಕಾಯಕ ಮಾಡುವವನು ಕೀಳು ಅಂದರೆ ದುಡಿಯುವವನು ಕೀಳು, ದುಡಿಸ್ಕೊಳ್ಳೋವನು ಶ್ರೇಷ್ಠ ಅನ್ನುವಂಥ ಒಂದು ಮನೋಭಾವ ಪಾರಂಪರಿಕವಾಗಿ ಸಾವಿರಾರು ವರ್ಷದಿಂದ ಬೆಳೆದು ಬಂದಿದೆ. ಇದನ್ನು ಹೊಡೆದಾಕ್ತಾರೆ ಅವರು. ಇದು ತಾರತಮ್ಯ ನೀತಿ ಅನ್ಯಾಯ. ಯಾರು ಆಹಾರ ಉತ್ಪತ್ತಿ ಮಾಡ್ತಾರೆ, ಹಾಲು ಹೈನು ಉತ್ಪತ್ತಿ ಮಾಡ್ತಾರೆ, ಹಣ್ಣು ಹಂಪಲು ಉತ್ಪತ್ತಿ ಮಾಡ್ತಾರೆ, ತರಕಾರಿ ಉತ್ಪತ್ತಿ ಮಾಡ್ತಾರೆ, ಭೂಮಿ ಉಳುತ್ತಾರೆ, ಎಲ್ಲವನ್ನು ಮಾಡ್ತಾರೆ. ಉತ್ಪಾದನೆ ಮಾಡುವಂಥವರಿಗೆ ಬೆಲೆ ಇಲ್ಲಾದರೆ ಹೇಗೆ? ಮಾಡಿಸ್ಕೊಳ್ಳೋವನಿಗೆ ಮಹತ್ವ ಇದೆ ಹೊರತು ಮಾಡುವವರಿಗೆ ಇಲ್ಲ. ಅದಕ್ಕೆ ಮಹಾಗುರು ಬಸವಣ್ಣವರು ಒಂದು ಬಹಳ ಮಹತ್ವದ ಒಂದು ಸಂದೇಶ ಈ ಲೋಕಕ್ಕೆ ಕೊಟ್ಟ. ಇವತ್ತಿನ ಬಲಿಷ್ಠ ಜನ, ಪ್ರತಿಷ್ಠಿತ ಜನ ಈ ಕಡೆ ಗಮನ ಹರಿಸ್ಬೇಕು. ಅವರೇನು ಸಣ್ಣವರಿದ್ದಿಲ್ಲ, ಬಸವಣ್ಣವರು ಮಹಾಯೋಗಿ, ಮಹಾಗುರು, ಅಷ್ಟೆಲ್ಲ ಮಹಾಪ್ರಧಾನಮಂತ್ರಿ ಹೇಳಿದ್ದರು. ಆದರೂ ಅವರು ಎಂಥವ್ರಿಗೆ ಮಹತ್ವ ಕೊಟ್ಟಿದ್ದಾರೆ ಅಂದರೆ, ಎಷ್ಟು ಗೌರವ ಕೊಡ್ತಾರೆ ದುಡಿಯುವವರ್ಗಕ್ಕಂದರೆ, ಕೃಷಿ ಕೃತ್ಯ ಆವ ಕಾಯಕದಿಂದ ಆದವಳೇನು, ತನೂ ಮನ ಬಳಲಿಸಿ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದ ತೋರಿ ಆಜನಿಗೆ. ಯಾವುದೋ ಮಹಾದುರ್ದೊಳ ಜನರುಗಳ ಪಾದ ಕೇಳಿಲ್ಲವು, ಯಾರೋ ರಾಜ ಮಹಾರಾಜರಿಗೆ ಗೌರವ ಸಲ್ಲಿಸ್ತಕ್ಕಂಥ ಮಾತಾಡಿಲ್ಲವು. ಕೃಷಿ ಇರ್ಬೋದು, ಇನ್ಯಾವುದು ದುಡಿಮೆ ಇರ್ಬೋದು, ತನ್ನ ದೇಹವನ್ನು ಮನಸ್ಸನ್ನು ದಣಿಸಿ ಯಾರು ಪರಿಶ್ರಮ ಮಾಡಿ ಉತ್ಪತ್ತಿ ಮಾಡಿ ತಂದು ಸಮಾಜದ ಏಳ್ಗೆಗೆ, ಗುರು ಅಂದರೆ ಅರಿವಿಗೆ, ಜಂಗಮದಲ್ಲಿ ಸಮಾಜಕ್ಕೆ ಸವಸ್ತಾರೋ, ಖರ್ಚು ಮಾಡ್ತಾರೋ, ಅದನ್ನೇ ಸಂತೃಪ್ತಿ ಪಡಿತಾರೋ ಅಂಥವ್ರು ಪಾದ ತೋರಯನಿಗೆ ಅಂತಾರೆ. ನೋಡಿ, ಹೊಸ ಹೊಸ ಸಂದೇಶ ಇದೆ ಲೋಕಕ್ಕೆ, ನಾವೆಲ್ಲ ನೋಡಕ್ಕೆ ಸಾಧ್ಯನೇ ಇದು. ತೈಲ ನೋಡೋಣ, ಯಾವ ನಮ್ಮ ಪರಂಪರೆ ನೋಡಿಕೊಡಿ, ಇಂಥ ಮಾತಾರ ಆಡಿದಾರ, ಎಷ್ಟು ಅದ್ಭುತವಂಥ ಕೊಡುಗೆ ಇದು. ಇವತ್ತು ನಮ್ಮ ಇಡೀ ದುಡಿಯುವ ವರ್ಗದ ಜನ ಮಹಾಗುರು ಬಸವಣ್ಣವರಿಗೆ ಸಂದೇಶಕರಿಗೆ ಗಮನ ಹರಿಸಬೇಕು. ಅವರನ್ನೇ ನಮ್ಮ ಆರಾಧ್ಯ ಪೂಜ್ಯರು, ಗುರುಗಳು, ದೇವರನ್ನು ಅಂತ ಒಂದು ಭಾವನೆ ಬೇರೂರಿಸಿಕೊಳ್ಬೇಕು. ಇರುವುದನ್ನು ವಂಚನೆ ಮಾಡಂಗಾಗ್ತದೆ. ಆ ಸದ್ಭಕ್ತನ ಪಾದ ತೋರಯ್ಯ ಅಂತ ದುಡಿಯುವ ವರ್ಗದವರು ಅಂತಾರೆ, ಕೃಷಿಕನ ತೋರು ಅಂತಾರೆ, ಕಾರ್ಮಿಕನ ಪಾದ ತೋರು ಅಂತಾರೆ. ಅದೆಂತೆಂದರೆ ಮುಂದೆ ಅವರೇ ಹೇಳ್ತಾರೆ, ಯಾಕೆ ನಾನು ಅಂಥವ್ರಿಗೆ ಅಷ್ಟು ಅವ್ರ ಪಾದ ತೋರು ಅಂತೀನಿ ಅಂದರೆ, ಆತನ ತನು ಶುದ್ಧ. ಯಾಕೆ ಅವನ ತನುವಿನಿಂದ ಅಂದರೆ ಅವನ ಕೈ ಕಾಲು ಬಾಯಿಯಿಂದ ಕೈಯಿಂದ ಯಾವುದೇ ಥರದ ಅಕ್ರಮ ಮಾಡಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ವಂಚನೆ ಮಾಡಲಿಲ್ಲ, ಮೋಸ ಮಾಡಲಿಲ್ಲ. ತಾನು ಪರಿಶುದ್ಧವಾದ ಕಾಯಕದಿಂದ ದೇಹವನ್ನು ದಣಿಸಿ ದುಡಿಸ್ತಾನಲ್ಲ, ಆದ್ದರಿಂದ ಆತನು ತನು ಶುದ್ಧ. ಏನು ಅದ್ಭುತ ಮಾಡ್ತೀವಿ ತಿಳ್ಕೊಬೇಕು. ಭಾರತೀಯರು ಇವತ್ತು ದೊಡ್ಡ ದೊಡ್ಡ ಮಾತು ಧರ್ಮದ ವೇದಿಕೆ ಮೇಲೆ ಕೂತು ಆಡುವಂಥವ್ರು ಈ ಕಡೆ ಗಮನ ಹರಿಸ್ಬೇಕು. ಎಂಥ ಮಾತಿದು, ಅವನ ತನು ಶುದ್ಧ, ಆತ ಮೋಸ ವಂಚನೆ ಮಾಡಿಲ್ಲ, ಯಾರಿಗೂ ಮನಸ್ಸು ನೋಯಿಸಿಲ್ಲ, ಆದ್ದರಿಂದ ಆತನ ಮನಃಶುದ್ಧ. ಯಾಕಂದರೆ ಮೋಸ ಇಲ್ಲ, ವಂಚನೆ ಇಲ್ಲ, ಇನ್ನೊಬ್ಬರಿಗೆ ದಬ್ಬಾಳಿಕೆ ಇಲ್ಲ, ತಕ್ಕೊತಾನೆ ಇಲ್ಲ, ಸಂಪಾದನೆ ಮಾಡಿದ್ದಾನೆ. ಹೇಗೆ? ಶುದ್ಧ ಮನಸ್ಸಿನಿಂದ, ಶುದ್ಧ ಕ್ರಿಯೆಯಿಂದ. ಆದ್ದರಿಂದ ಆತನ ತನು ಶುದ್ಧ, ಆತನ ಮನಃಶುದ್ಧ, ಆತನ ಭಾವವು ಶುದ್ಧ. ಯಾಕೆ? ಅವನ ಭಾವದಲ್ಲಿ ಹಪಹಪಿ ಇಲ್ಲ. ಇನ್ನೊಬ್ಬರು ತನ್ನ ಗಳಿಕೆ ಇದ್ದರೂ ಕೂಡ ಇನ್ನೊಬ್ಬರು ತನ್ನ ದೋಚಿಕೊಳ್ಳಬೇಕನ್ನುವಂಥ ಹಪಹಪಿ ಆತನಿಗೆ ಇಲ್ಲ. ಆದ್ದರಿಂದ ಆತನ ಭಾವವು ಶುದ್ಧ. ನೋಡಿ, ಆತನಿಗೆ ಉಪದೇಶ ಮಾಡಿದ ಆತನೇ ಪರಮ ಸದ್ಗುರು. ಇಂಥ ಕಾಯಕ ಜೀವಿಗಳಿಗೆ, ದುಡಿಯುವ ವರ್ಗದವರಿಗೆ ಯಾರು ಸಂಸ್ಕಾರ ಕೊಡ್ತಾರೋ, ದೀಕ್ಷೆ ಸಂಸ್ಕಾರ ಕೊಡ್ತಾರೋ, ಒಳ್ಳೆ ಮಾರ್ಗದರ್ಶನ ಮಾಡ್ತಾರೋ, ಅವ್ರು ಮಾತ್ರ ಅಂಥ ಗುರುಗಳು ಧನ್ಯರು ಅಂತಾರೋ. ಆತನ ಮನೆಯೇ ಕೈಲಾಸವೆಂದು ಹೊಕ್ಕು. ಲಿಂಗಾಚೆ ಮಾಡುವ ಜಂಗಮವಿ ಜಗತ್ ಪಾವನ. ಯಾರು ಜಂಗಮ? ಶ್ರೀಮಂತರ ಮನೆ ಹೋಗೋದ? ಭ್ರಷ್ಟ ರಾಜಕಾರಣಿ ಮನೆಯಲ್ಲಿ ಹೋಗಿ ಪೂಜೆ ಮಾಡುವ ಮಂದಿ ಭಾಳ ಸಿಗ್ತಾರೆ ನಮಗೆ. ಇಂಥ ಸ್ವಾಮಿಗಳು, ಇಂಥ ಗುರುಗಳು ಭಾಳ ಸಿಗ್ತಾರೆ. ಗಮನ ಹರಿಸ್ಬೇಕು. ಅಪ್ಪ ಬಸವನವರು ಸಂದೇಶದತ್ತ. ಲಂಚ ತಿನ್ನೋರ ಮನೆಗೆ, ವಂಚನೆ ಮಾಡೋರ ಮನೆಗೆ, ದಬ್ಬಾಳಿಕೆ ಮಾಡಿ ಗಳಿಸೋರ ಮನೆಗೆ
ದೇಶದ ಹಣ ಲೂಟಿ ಮಾಡೋಂಥವ್ರ ಮನೆಗೆ ಹೋಗುವ ಧಾರ್ಮಿಕತೆ ನಮಗೆ ಬೇಕಾಗಿಲ್ಲ. ಇಲ್ಲಿ ಮಹಾಗುರು ಬಸವಣ್ಣ ಹೇಳ್ತಾರೆ, ಯಾರು ದುಡಿಯುವ ವರ್ಗದವ್ರ ಮನೆಗೆ ಹೋಗ್ತಾರೋ ಅಂಥವ್ರ ಮನೆ ಕೈಲಾಸ ಅಂತ ಹೇಳಿ ಅಲ್ಲಿ ಹೋಗಿ ಅವ್ರು ಕೊಟ್ಟಂಥ ಯಾವುದೇ ಪ್ರಸಾದ ಅಂಬಲಿ ಇರ್ಬೋದು, ರೊಟ್ಟಿ ಇರ್ಬೋದು, ಮತ್ತೇನು ಇರ್ಬೋದು, ಆ ಪ್ರಸಾದ ಸ್ವೀಕಾರ ಮಾಡಿ ಅವರಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೋ ಅಂಥ ಜಂಗಮತ್ವ ಅಂಥ ಗುರುತ್ವ ಜಗತ್ ಪಾವನ ಇಂಥವ್ರನ್ನ ಜಗತ್ ಪಾವನ ಅಂತಾರೆ. ಏನು ಅದ್ಭುತ ಅಂತ ಮಾತು ಮಹಾಗುರು. ಇಂಥಪ್ಪ ಈ ಗುರು ಚೇತಿ ಜಂಗಮ್ಮಕ್ಕ ನಾನು ನಮೋ ನಮೋ ಎಂಬಿ ಅಂತಾರೆ. ಇಂಥ ಭಕ್ತನಿಗೆ ಇಂಥವರಿಗೆ ನಂಬಿದಂಥ ಗುರುವಿಗೆ ಇಂಥವ್ರ ಮನೆಯಲ್ಲಿ ಹೋಗಿ ಪೂಜಾ ಯೋಗ ಧ್ಯಾನ ಮಾಡುವಂತ ಜಂಗಮಕ್ಕೆ ಕೋಟೇಶ ಮನೆಗೆ ಹೋಗೋದು ಮುಖ್ಯ ಅಲ್ಲ, ಬಡವ್ರ ಮನೆಗೆ ಹೋಗಬೇಕು, ಕಾಯಕಜೀವಿ ಮನೆಗೆ ಹೋಗಬೇಕು ಅನ್ನುವ ಸಂದೇಶ ಕೊಡ್ತಾರೆ. ಎಷ್ಟು ಮಹತ್ವ ಕೊಡ್ತಾರೆ ಕಾಯಕಜೀವಿಗಳು, ದೈವತ್ವ ಸ್ಥಾನ ಕೊಡ್ತಾರೆ. ಆ ನಮ್ಮಲ್ಲಿ ಏನಾಗಿದೆ ಸಮಾಜದೊಳಗೆ ಪಾರಂಪರಿಕೆ ನಾವು ತಿಳಿದುಕೊಂಡ್ರೆ ದುಡಿಯದೇ ಇರುವವನು ಇನ್ನೊಬ್ಬರು ದುಡಿಮೆ ಫಲವನ್ನು ತಿನ್ನುವವನು ಬಹಳ ದೊಡ್ಡ ವ್ಯಕ್ತಿ, ದುಡಿಸ್ಕೊಳ್ಳುವ ದೊಡ್ಡವ, ದುಡಿದವನು ಇನ್ನೊಬ್ಬರು ನೀಡವನು ಇವನು ಸಣ್ಣವ. ಈ ತಾರತಮ್ಯ ಹೋಗಬೇಕನ್ನುವಂಥದ್ದೇ ಅಪ್ಪ ಬಸವಣ್ಣ ಕೊಟ್ಟ ಕಾಯಕ ಸಿದ್ಧಾಂತದ ಬಹುತೇಕ ಶ್ರೇಷ್ಠ ಸಂದೇಶ ಈ ಲೋಕಕ್ಕೆ. ಅರ್ಥನೀತಿ ಕಾರ್ಲ್ ಮಾರ್ಕ್ಸ್ಗಿಂತ 700-800 ವರ್ಷ ಮುಂಚೆನೇ ಅವರು ಅರ್ಥಶಾಸ್ತ್ರವನ್ನು ಕೊಟ್ಟಾರೆ. ದುಡಿಯುವ ವರ್ಗಕ್ಕೆ ಬೆಲೆ ಕೊಟ್ಟಾರೆ, ದುಡಿಮೆಗೆ ಬೆಲೆ ಕೊಟ್ಟಾರೆ. ಅವ್ರ ಸುತ್ತಲ್ಲ ಆ ಮಹಾಗುರು ಬಸವಣ್ಣವರು ಸುತ್ತಮುತ್ತ ಇದ್ದಂಥ ಎಲ್ಲರೂ ಕಾಯಕಜೀವಿಗಳೇ. ಕುರಿ ಕಾಯೋರು, ದನ ಕಾಯೋರು, ನೀಗರ ಹೊಡೆಯೋರು, ಕೃಷಿ ಮಾಡುವವರು, ಮರ ಬೆಳೆಸೋರು, ಬುಟ್ಟಿ ಹೊಡೆಯೋರು, ಮೆಟ್ಟು ಹೊಡೆಯೋರು, ಬಟ್ಟೆ ತೊಳೆಯೋರು, ಕ್ಷೌರ ಮಾಡುವವರು, ಬಟ್ಟೆ ಹೊಲಿಯುವವರು, ಕಸ ಗುಡಿಸೋರು, ಎಂಥವ್ರಿ ಕಾಯಕಜೀವಿಗಳಂದರೆ ಅದ್ಭುತವಂಥ ಕಾಯಕ ಜೀವ ರತ್ನನೇ ತಯಾರಾಗಿ ಈ ಲೋಕಕ್ಕೆ ಸಂದೇಶ ಕೊಟ್ಟಾರೋ, ಅರ್ಥನೀತಿಯ ಸಂದೇಶ ಕೊಟ್ಟಾರೆ. ಈ ಸಂದೇಶ ಒಂದು ವೇಳೆ ನಮ್ಮ ಮಾನವ ಕುಲಕೋಟಿ ಒಂದು ವೇಳೆ ಅಳವಡಿಸಿಕೊಂಡ್ರೆ ಈ ಲೋಕದಲ್ಲಿ ಆರ್ಥಿಕ ಸಂಗತಿಗಳು ಇರೋದಿಲ್ಲ. ಬಸವಾದೀಶ್ವರದ ತತ್ವ ಒಂದು ವೇಳೆ ಅಳವಡಿಸ್ಕೊಂಡ್ರೆ ಆರ್ಥಿಕ ಸಂಗತಿಗಳು ಉಳಿಯುವುದಿಲ್ಲ, ಎಲ್ಲವೂ ಸಂತೃಪ್ತಿ ಜೀವನ ಆಗ್ತದೆ, ಎಲ್ಲರೂ ಸಂತೃಪ್ತಿಯಿಂದ ಇರ್ತಾರೆ. ಎಲ್ಲಿವರೆಗೆ ಈ ತಾರತಮ್ಯ ಇರ್ತದೋ ಅಲ್ಲಿವರೆಗೆ ಘರ್ಷಣೆ ಇರ್ತದೆ, ಸಂಘರ್ಷ ಇರ್ತದೆ. ಸಂಘರ್ಷ ಇರೋವರೆಗೆ ಹಿಂಸಾಚಾರಕ್ಕೂ ಕೂಡ ಅವಕಾಶ ಇರ್ತದೆ. ಇದೆಲ್ಲ ಹೋಗಬೇಕಾದರೆ ನಮ್ಮ ಬಸವಾದಿ ಶರಣರ ಕಾಯಕ ಸಿದ್ಧಾಂತ ತತ್ವವನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕು. ನಮ್ಮದೇನಾಗಿದೆ ಧಾರ್ಮಿಕ ಕಾರ್ಯ ಮಾಡಬೇಕಾಯ್ತು ಅಂದರೆ ಏನಾದರೂ ಒಂದು ಯಾವುದೋ ರೀತಿಯಿಂದ ಗಳಿಸ್ತಾರದು, ಯಾವುದೋ ರೀತಿಯಿಂದ ಖರ್ಚು ಮಾಡೋದಪ್ಪ, ಲಂಚ ರೂಪಿಸುತ್ತ ತರೋದು, ಯಾವುದೋ ದಬ್ಬಾಳಿಕೆಯಿಂದ ಹೊರಗೆ ಕೋಟೇಶನ್ ಆಗೋದು, ಯಾವುದೋ ಒಂದು ಗುರುಗಳ ಕರೆಸಿ ವೈಭವದಿಂದ ಒಂದು ಯಾವುದೋ ಒಂದು ಧಾರ್ಮಿಕ ಕಾರ್ಯ ಮಾಡೋದು ದೊಡ್ಡ ದಾಸು ಎತ್ಕೋ ಬೋಟ್ ಹಾಕ್ತಾರೆ. ಭಾಳ ದೊಡ್ಡ ದಾಸು ಅವನು ಏನು ಮಾಡಿದಾನೆ ಅನ್ನೋದು ಭಾಳ ಮುಖ್ಯ. ನಮಗೆ ಹೆಂಗೆ ತಿಂದಿದೆ ಈ ಸಂಪತ್ತು, ಹೆಂಗಕ್ಕೆ ಬರಲ್ಲ ಕೆಲವು ದೊಡ್ಡ ದೊಡ್ಡ ಸ್ವಾಮಿಗಳು ಹೇಳ್ತಾರೆ ನಮಗೆ, ಅದು ಹಣ ಹೆಂಗಕ್ಕೆ ಬರಲ್ರಿ, ನಮಗೆ ಸರಿದೆಯಲ್ಲ ಸಾಕು ಅನ್ನುವಂಥ ಮಾತು ಕೂಡ ಆಡಿದ್ವಿ. ನಾನು ಕೇಳಿ ನನ್ನ ಜೊತೆನೇ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬಸವಾದಿ ಹೆಂಗೂ ಒಪ್ಪಿಕೊಳ್ಳೋದಿಲ್ಲ. ನಾವು ಎಂಥ ಒಳ್ಳೆಯ ಕಾರ್ಯಕ್ಕೆ ಬಳಕೆ ಮಾಡ್ತೇವೆ ಅನ್ನೋದಕ್ಕಿಂತಲೂ ಎಂಥ ಒಳ್ಳೆಯ ಕಾರ್ಯದಿಂದ ಆ ಸಂಪತ್ತು ಬಂದಿದೆ, ಎಂಥ ಕಾಯ ಕೆಲಸದಿಂದ ಅದು ನಮ್ಮ ಬಂದು ಸೇರಿದೆ ಅನ್ನೋದು ಬಹಳ ಮುಖ್ಯ. ಈ ದೃಷ್ಟಿಯಿಂದನೇ ನುಡಿಚಂದೆಯ ಮಹಾದೃಶ್ಯರು, ನುಡಿಚಂದೆನವರು ಹಗ್ಗ ಹೊಸ ಕಾಯಕ ಮಾಡೋರು, ಇವರು ಅಸ್ಪೃಶ್ಯ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನುಡಿಚಂದೆಯವರು ಏನು ಬಸವಣ್ಣನವರು ಅಂಥವ್ರಿಗೆ ಗೌರವ ಕೊಡ್ತಾರೆ, ಭಾರ ಗೌರವ ಕೊಡ್ತಾರೆ. ಬೆಚ್ಚಿ ಬೆಳಗು ಜನ ಅದು ನೋಡಿದೆ, ಭಾರತೀಯ ಜನ ಅಲ್ಲ ಪ್ರಜ್ಞಾವಂತ ನಾಗರಿಕರು, ಪ್ರಾಮಾಣಿಕತೆಯನ್ನು ಒಂದು ವೇಳೆ ತನ್ನಲ್ಲಿ ಅಳವಡಿಸ್ಕೊಂಡ್ರೆ ಈ ನೂರಿಚಂದನವರಿಗೆ ಬಸವಣ್ಣವ್ರು ಕೊಡುವಂಥ ಗೌರವ ಬೆಚ್ಚಿ ಬೆಳಗು ಬೆರಗ ಕಚ್ಚಿಕೊಂಡ್ರೆ ಬೆರಗಾಗಬೇಕು ಅಂಥ ಗೌರವ ಕೊಡ್ತಾರೆ. ಏನು ಅನುಭವ ಮಂಟಪದಲ್ಲಿ ಚರ್ಚೆ ನಡೆದಾಗ ಚಂದನಿಗೆ ನೀವು ತಿಳಿಸಿ ಹೇಳ್ರಿ ಬಸವಣ್ಣ ಅಂತ ಪ್ರಭು ಹೇಳ್ತಾರೆ. ಒಂದು ಇಷ್ಟದಿಂದ ವಿಷಯದಲ್ಲಿ ಚಂದಯ್ಯನ ಮನೆಯ ಹಳೆಯ ಮಗ ನಾನು, ಆ ಮಹಾತ್ಮನಿಗೆ ನಾನೇ ಹೇಳಿಕ್ಕೆ ಸಾಧ್ಯ ಪ್ರಭು ಅಂತ ಅಲ್ಲಂಪ್ರಭುದೇವರಿಗೆ ಬಸವಣ್ಣವ್ರು ಹೇಳ್ತಾರೆ. ಅವನು ಚಂದಯ್ಯನ ಮನೆಯ ಹಳೆಯ ಮಗ ನಾನು, ಅವ್ರ ಸೇವಕ ನಾನು, ನಾನು ಹೆಂಗೆ ಆ ಮಹಾತ್ಮನಿಗೆ ಹೇಳಿಕ್ಕೆ ಸಾಧ್ಯ ಅದರಿ. ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಹಕ್ಕ ನುಡಿ ಹೊಸದು ಬದುಕುವಂಥ ಸಮಾಜದ ವ್ಯಕ್ತಿ ಮಹೋನ್ನತ ಯೋಗಿಯಾಗಿ ಶರಣನಾಗಿ ನಿಂತಾಗ ಅವರನ್ನು ಎಷ್ಟು ಗೌರವಿಸ್ತಾರೆ ಬಸವಣ್ಣವ್ರು, ಎಷ್ಟು ಗೌರವಿಸ್ತಾರೆ ನೋಡಿ.
ನಾವು ತಿಳ್ಕೋಬೇಕು. ಅಂಥ ಮುರುಳಿಚಂದನವ್ರಿಗೆ ಇಷ್ಟು ಗೌರವ ಕೊಡ್ತಾರೆ. ಸಾಮಾನ್ಯ ಮುರುಳಿಚಂದನವರು ಅವರೊಂದು ಸಂದೇಶ ಕೊಡ್ತಾರೆ ಲೋಕಕ್ಕೆ. ನಾವು ಧಾರ್ಮಿಕ ಒಳ್ಳೆಯ ಕಾರ್ಯಕ್ಕೆ ಒಂದು ವೇಳೆ ಖರ್ಚು ಮಾಡುವಂಥ ದುಡ್ಡು ಹೆಂಗೆ ಎಂಥದ್ರಿಂದ ಬರಬೇಕು ಅಂದರೆ, ಯಾವ ರೀತಿಯಿಂದ ಬರಬೇಕಾದ್ರು ಅಂದರೆ, ಅದಕ್ಕೆ ಕಂದಿಸಿ ಕುಂದಿಸಿ ಬಂದಿಸಿ ನೋವಿಸಿ ಕಂಡ ಕಂಡವ್ರಿಗೆ ಕಾಡಿ ಬೇಡಿ ತಂದದಾಗಿರಬಾರ್ದು. ಯಾರಿಗೆ ನೋವಿಂದ ಬಂದಿದ್ದಿರಬಾರ್ದು. ಆ ದಂಧದಿಂದ ಬಂದಂಥ ಪದಾರ್ಥ ಲಿಂಗಕ್ಕೆ ನೈವೇದ್ಯ ಸಲ್ಲದು. ಆ ಲಿಂಗ ಏನಿದೆ ಆ ದೇವನಿಗೆ ಅದು ಮುಟ್ಟೋದಿಲ್ಲ ಅನ್ನೋದೇ. ಹೆಂಗೆ ಬರಬೇಕು? ತನು ಕರಲಿ ಮನ ಬಳಲಿ ಬಂದ ತೆರತಾನು ನರಿದು ಲಿಂಗಕ್ಕೆ ಮಾಡುವ ದಾಸೋಹವೇ ಮಾಟ. ತನು ಕರದಬೇಕು, ಮನ ಬಳಲಬೇಕು. ಅದು ಪರಿಸರದ ಬಂದಿದ್ದಿರಬೇಕು, ಅದನ್ನು ನಾವು ಸ್ವೀಕರಿಸಬೇಕು. ಅದು ಮಾತ್ರ ಆ ದೇವನಿಗೆ ಅರ್ಪಿತ ಆಗ್ತದೆ ಹೊರತು ಭರಾಶೆಯಿಂದ ಬಂದದ್ದು ಅನರ್ಪಿತ ಅಂತಾರೋ. ಕಾರ್ಯ ಸೊಪ್ಪಾದರೂ ಕಾಯಕಿಯಿಂದ ಬಂದದ್ದು ಲಿಂಗ ಅರ್ಪಿತ. ಅದು ದುಡಿಮೆಯಿಂದ ಬರಬೇಕು. ಅಡವಿಯಲ್ಲಿರುವಂಥ ಕಾರ್ಯ ಸೊಪ್ಪು ತಂದು ಮಾಡಬೇಕೆ ಹೊರತು ಮೋಸ ವಂಚನೆಯಿಂದ ಬಂದಂಥದ್ದರಿಂದ ಮಾಡುವ ಸಂದೇಶ ಜಗತ್ತಿ ಕೊಟ್ಟಾರೆ. ದುರಾಶೆಯಿಂದ ಬಂದದ್ದು ಮುಟ್ಟೋದಿಲ್ಲ. ಪರಿಸರ ಬಂದಂಥ ಕಾರ್ಯ ಸೊಪ್ಪನ್ನು ಮಾಡಿ ಅದನ್ನು ದೇವ ಸ್ವೀಕಾರ ಮಾಡ್ತಾನೆ, ಲಿಂಗೇ ಸ್ವೀಕಾರ ಮಾಡ್ತಾನೆ. ಇಂಥ ಮಾದರಿ ಏನು ಸಂದೇಶ ಶರಣರು ಇವತ್ತಿನ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಎಷ್ಟಿರ ಅಕ್ರಮಗಳೆಲ್ಲ ಬಂದು ಸೇರ್ಕೊಳತ್ತಾವೆ. ಅದಕ್ಕೆಲ್ಲರೂ ಓಕೆ ಅಂತಾರೆ. ವಾ ಬನ್ನೇ ಬರಲ್ಲ ಬರಲಪ್ಪ, ನಮ್ಮ ವೈಭೋಗ್ಯವನ್ನು ಅನುಕೂಲ ಆಗ್ತದೆ ಅನ್ನೋ ಭಾವನೆ ಬರುತ್ತೆ. ಈ ಒಂದು ರೀತಿಯಿಂದ ನುಡಿಚಂದನವರ ಜೀವನದಲ್ಲಿ ಭಾಳ ದೊಡ್ಡ ಒಂದು ಘಟನೆ ಏನಿತ್ತು ಅಂದರೆ, ಒಂದು ಸಲ ಅವರು ನುಡಿ ಹೊಸ್ತಾ ಇದ್ರು. ನುಡಿಗೆ ಹೊಸದು ಆ ಕಾಯಕ ನಿರಂತರ ಮಾಡ್ತಾ ಇದ್ರು. ನುಡಿ ಹೊಸದು ಕಾಯಕ, ನುಡಿ ಅಂದರೆ ಹಗ್ಗ, ಹಗ್ಗ ಮಾಡೋ ಕಾಯಕರು. ನುಡಿಗೆ ಬೇಕಾದಂಥ ಮದಿ ತರಲಕ್ಕೆ ಹಳ್ಳಕ್ಕೆ ಹೋಗ್ತಾರೆ. ಹಳ್ಳದಲ್ಲಿ ಹೋಗಿ ಮದಿ ಕೊಯ್ತಾ ಇದ್ದಾರೆ. ಈ ಮದಿ ಹುಲ್ಲು, ಮದಿಯ ಹುಲ್ಲು, ಅದು ಹಗ್ಗ ಹೊಸಿಗೆ ಬರ್ತವೆ. ಆ ಹುಲ್ಲು ಕೊಯ್ತಾ ಇದ್ರು, ಲಿಂಗ ಕಳಚಿ ಬಿತ್ತು. ಎದ್ಮೇಲೆ ಇರುವಂಥ ದೇವರು ಕಳಚಿ ಬಿತ್ತು. ದೇವರು ಬೀಳಕ್ಕೆ ಬರಲ್ಲ. ಹಂಗ ಬಿದ್ದ ದೇವರಿಗೆ ಏನಂತಾರೆ, ಅದು ಜಗತ್ತನ್ನು ಒಳಗೊಂಡಂತಹ ದೈವತ್ವ ಅದು. ಅರುಹಿನ ಕುರುಹು, ಈ ಪ್ರಪಂಚದ ಒಳ ಹೊರಗಿರುವಂತಹ ಯಾವುದೋ ಶಕ್ತಿಯೋ ಅದನ್ನು ನಮ್ಮ ಶರಣ ಪರಂಪರೆಯಲ್ಲಿ ಲಿಂಗ ಮಾಡಿಕೊಂಡು ಕ್ರಿಯಾಲಿಂಗ ಮಾಡಿಕೊಂಡು ಹೃದಯದ ಮೇಲೆ ಧರಿಸಿಕೊಳ್ಳುವಂಥದ್ದು. ನನ್ನಿಂದ ಬೇರೆ ಇಲ್ಲ ಅನ್ನುವಂಥ ರೀತಿ ಧರಿಸ್ಕೊಂಡದವರು ದೇಹದ ಅದ್ರ ಬಾಳ. ಆದರೆ ಅದ್ರ ಕಲಿಸಿ ಬಿತ್ತು. ಅದು ದುರಂತ ಸಂಭವಿಸಿತು. ಅವನು ನೂಡಿ ಚಂದ್ರನ ಕಾಯಕ ನಿಷ್ಠೆ ಅಂತಂದರೆ, ಗುರು ನಿನಗೆ ನನ್ನ ಮ್ಯಾಲೆ ಇರುವಂಥ ಕೊಟ್ಟ, ನೀ ನನ್ನ ಬಿಟ್ಟು ಹೋಗ್ತೀಯಲ್ಲ ಹೋಗು ಅಂತ ತೊಗೊಳಲ್ಲ, ಸ್ವೀಕಾರ ಮಾಡಲ್ಲ. ಯಾಕೆ? ನಾನು ಕಾಯಕ ಜೀವಿತಿ, ಕಾಯಕ ಮಾಡ್ತೀನಿ, ಜೀವನ ದಾಸೋಹ ಮಾಡ್ತೀನಿ, ಅಲ್ಲೇ ಲಿಂಗೇನೆ ನೋಡ್ತೀನಿ ಅನ್ನುವಂಥ ಒಂದು ಹೊಸ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಪಂಟು ನುಲೇನವ್ರು ಬಿಟ್ಟು ಆ ಲಿಂಗಯ್ಯ ಹಂಗ ಬೆನ್ನು ಹತ್ತು ಅಂತ ಪುರುಷ ಆಕಾರ ತಾಳಿ ಬೆನ್ನು ಹತ್ತು. ಅವು ಅನುಭಾವಿ ಜಂಗಮ ರೂಪದಿಂದ ಶಿವನೇ ಸಾಕ್ಷಾತ್ ಶಿವಸೂರ್ತಿಯಾಗಿ ಆ ಜಂಗಮ ರೂಪಿಯಾಗಿ ಬೆನ್ನು ಹತ್ತ. ಸ್ವೀಕಾರ ಮಾಡೋಣಂತ ಮಾಡಲ್ಲ, ಹೋಗಿದ್ದೀವಿ ಹೋಗು ತಪ್ಪಿದೆಯಾ. ಇದು ಮಡಿವಾಳ ಮಾಚಿದೇವ್ರ ತನ ಹೋತ ಅಲ್ಲಿ ಬಟ್ಟೆ ಒಗಿತಾ ಇದ್ರು. ನೋಡ್ರಿ ಮಡಿವಾಳ ಮಾಚಿದೇವ್ರಿ, ನೂರಿ ಚಂದ್ರವ್ರು ನನ್ನನ್ನು ಸ್ವೀಕಾರ ಮಾಡ್ತಾ ಇಲ್ಲ, ನಾನು ಕೆಳಗೆ ಕಳಿಸಿ ಬಿದ್ದಿದ್ದೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ನಿಮಗೆ ಕೇಳ್ತಾನಂತ ಕತೆ ಏನೇ ಭಾಳ ಅದ್ಭುತವಂತ ಒಂದು ಸಂದೇಶ ಈ ಜಗತ್ತಿಗೆ ಕೊಡ್ತಾರೆ. ನೀವಾರ ಹೇಳಿ ನನ್ನ ಸ್ವೀಕಾರ ಮಾಡಂತ ಅಂತ ಲಿಂಗಯ್ಯ ಅಂದರೆ ದೇವನು ಮಡಿವಾಳ ಮಾಚಿದೇವ್ರಿಗೆ ಕೇಳ್ತಾರೆ. ನುಲಿ ಚಂದ್ರನಿಗೆ ಹೇಳಿ ಸ್ವಲ್ಪ ಚಂದನವ್ರೆ ಯಾಕೆ ರೀ, ಯಾಕೆ ನಿಂಗೆ ಯಾಕೆ ಬಿಟ್ಟರಿ ಹಾಗೆ, ಏ ಅವನು ಹೋಗಿ ನಾನು ಮಾಡಿ ಹೋಗಿ ಹೋಗಿ ಅಲ್ಲ ತಪ್ಪಿದೆ ಹೋಗಿದ್ದು ಲಿಂಗಯ್ಯನ ತಪ್ಪು ಕರೆ. ಆದ್ರೆ ಏನು ಮಾಡೋದು, ಕುದುರಿ ಮುಗ್ಗುರ್ಸ್ತಂದ್ರೆ ಕಾಲು ಕಡಿತಾರೆ ಅಂದ್ರಿ. ಹಂಗಾದ್ರೆ ತಪ್ಪಾಗಿಲ್ಲ, ತಪ್ಪಾಗ ಕೂಡ ತಿನ್ನಿಸಿ ಒಳ್ಳೆ ಅಂತ. ಆಗ ಒಂದು ಕಂಡೀಷನ್ ಏನು ಅಂದರೆ, ನಾನು ಕಾಯಕ ಮಾಡ್ಬೋದು, ಸತ್ಯ ಶರಣರ ದಾಸು ಕೈ ಕಾಯಕ ಮಾಡ್ತೀನಿ, ಅವನು ದೇವನೇ ಇದ್ದಾನೆ, ಆದರೂ ನನ್ನ ಕಾಯಕಕ್ಕೆ ಬಂದು ಅವರು ಕೂಡ ದುಡಿಬೇಕು. ದೇವರಾಗಿದ್ದರು ಕಾಯಕದ ಒಳಗು ಅವನು ಕಾಯಕ ಮಾಡಬೇಕು, ನನ್ನ ಕಾಯಕಕ್ಕೆ ಸಹಾಯ ಮಾಡಬೇಕು ಅಂತ ಒಪ್ಪಂದ ಮಾಡ್ಕೋತಾರೆ. ಆ ಕರಣೆ ನಿಮಗೆ ಬರ್ತಾನೆ ಬಂದು ನುಡಿಚಂದನವರು ಮಾರುವಂಥ ಮಾಡಿರುವಂಥ ಹಗ್ಗಗಳಿಗೆ
ಆತ ಮಾಡ್ಕೊಂಡು ಬರುವಂಥ ಕೆಲಸಕ್ಕೆ ಹೋಗ್ತಾನೆ. ಅಂದರೆ ನುಡಿ ಚಂದನ ಸೇವೆ ಮಾಡ್ತಾನೆ ಅಂತ, ದೇವನೇ ಬಂದು ಮಾಡ್ತಾನೆ ಲಿಂಗ ರೂಪದಿಂದ.